ಹಾಯ್ ಎಲ್ಲ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಆಗಿದ ಹಾಲು ಮಾಡ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಆಗಿದ ಹಾಲು ಮಾಡ್ಕೊಂಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಪಿ ಯು ಸಿ ಪಾಸ್ ಆಗಿದ್ದರೂ ಅಥವಾ ಪದವಿ ಪಾಸ್ ಆದರೆ ಈ ಉದ್ಯೋಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಯು ಡಿ ಸಿ ಮತ್ತು ಎಲ್ ಡಿ ಸಿ ಹಾಗೂ ಅಷ್ಟು ಗ್ರಾಮ ಪ್ರಭು ಅರ್ಜಿಗಳಿದ್ದಾರೆ. ಇದು ಎನ್ ಸಿ ಡಿ ಐ ಆರ್ ನೇಮಕಾತಿ ಆಗಿರುತ್ತದೆ, ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ರಿಸರ್ಚ್ ಅಂತ. ಇದು ಬೆಂಗಳೂರಿರ್ತಕ್ಕಂಥ ನೇಮಕಾತಿ ಆಗಿರುತ್ತದೆ. ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾರು ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ನಿಮಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಉಡುಪಿಂಚದು ಐ ಸಿ ಎಮ್ ಆರ್ನ ಎನ್ ಸಿ ಡಿ ಐ ಆರ್ ನೇಮಕಾತಿ ಆಗಿರ್ತದೆ, ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ರಿಸರ್ಚ್ ಅಂತ. ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿರ್ತದೆ. ಇದರಲ್ಲಿ ಬಗ್ಗೆ ಇವಾಗ ಮಾಹಿತಿ ನೋಡೋಣ ಏನು ಬಂದಿದೆ ಅಂತ. ನೋಡಿಪಿಂಚದು ಇಲಾಖೆ ಹೆಸರು ಬಂದುಬಿಟ್ಟು ರೀತಿ ಕೊಟ್ಟಿದ್ದಾರೆ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ರಿಸರ್ಚ್ ಅಂತ ಎನ್ ಸಿ ಡಿ ಐ ನೇಮಕಾತಿ ಆಗಿರ್ತದೆ. ಇಲ್ಲಿ ಹುದ್ದೆಗಳವರ ಲೋವರ್ ಡಿವಿಜನ್ ಕ್ಲರ್ಕು ಮತ್ತು ಅಪ್ಪರ್ ಡಿವಿಜನ್ ಕ್ಲರ್ಕು ಹಾಗೂ ಸ್ಟೋನಗ್ರಾಫರ್ ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳಲ್ಲಿ 7 ಹುದ್ದೆಗಳಿವೆ ಕಲಿವೆ. ವೇತನ ಬಂದುಬಿಟ್ಟು 19,900 81,100 ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ. ಉದ್ಯೋಗ ಸ್ಥಳ ಬೆಂಗಳೂರು ಆಗಿರ್ತದೆ. ಇದು ಕರ್ನಾಟಕದ ನೇಮಕಾತಿ ಆಗಿರ್ತದೆ. ಇಲ್ಲಿ ಅರ್ಜಿ ಸಲ್ಲಿಸೋ ಮೂಡು ಆನ್ಲೈನ್ ಅಥವಾ ಆಫ್ಲೈನ್ ಎರಡು ಕೊಟ್ಟಿದ್ದಾರೆ. ಯಾವ್ದು ಬೇಕಾದ್ರೂ ಮುಖ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಆಫ್ಸಿಲ್ ವೆಬ್ಸೈಟ್ ಬಂದುಬಿಟ್ಟು ಎನ್ ಸಿ ಡಿ ಆರ್ ಇಂಡಿಯಾ ಓರ್ಜಿ ಡಾಟ್, ಇದು ಆಫ್ಸಿಲ್ ವೆಬ್ಸೈಟ್ ಆಗಿರ್ತದೆ. ಇಲ್ಲಿರ್ತಕ್ಕಂಥ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆಗಳು ಇವರ ಕೊಟ್ಟಿದ್ದಾರೆ. ಹುದ್ದೆಗಳು ಯಾವ ರೀತಿ ಇದೆ ಅಂದರೆ ಇಲ್ಲಿ ಪೋಸ್ಟ್ ಹೆಸರು, ಇಲ್ಲಿ ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ. ಕೆಳ ವಿಭಾಗದ ಗುಮಾಸ್ತ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ 2 ಹುದ್ದೆ ಕಲಿವೆ. ಮೇಲಿನ ವಿಭಾಗದ ಗುಮಾಸ್ತ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ 2 ಹುದ್ದೆ ಕಲಿವೆ, ಹಾಗೂ ಸ್ಟೋನೋಗ್ರಾಫರು 3 ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ 7 ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಈ ಹುದ್ದೆಗೆ ನೇಮಕಾತಿ ಅರ್ಹತೆ ವಿವರಗಳು. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. 12ನೇ ತರಗತಿ ಅಥವಾ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಆಯಾ ಹುದ್ದೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಜುಕೇಷನ್ ಆಗಿರುತ್ತದೆ. ಮೊದಲನೇದಾಗಿ ಎಲ್ ಡಿ ಸಿ ಅಂದರೆ ಕೆಳ ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿರಬೇಕು, ಹಾಗೂ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು, ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ನೆಕ್ಸ್ಟ್ ಬಂದರೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ಯಾವ ಹುದ್ದೆ ಎಷ್ಟು ಸ್ಯಾಲ್ರಿ ಇವೆ ಅಂದರೆ ಕೆಳ ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ 19,900 63,200 ರೂಪಾಯಿ ಪರ್ ಮಂತ್ ಇರುತ್ತೆ, ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ. ಆಮೇಲೆ ಮೇಲಿನ ವಿಭಾಗದ ಗುಮಾಸ್ತ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಹಾಗೂ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ 25,500 81,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ಸ್ ಮತ್ತು ರಿಸರ್ಚ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ 1/6/2023 ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 27 ವರ್ಷ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಹಾಗೆ ಈ ಹುದ್ದೆಗೆ ಶುಲ್ಕ ಬಂದುಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಸಿದ್ದು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಅರ್ಜಿನ ಯಾರು ಸಲ್ಲಿಸಬೇಕು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ. ಇಲ್ಲಿ ಕೆಳಗಡೆ ಬಂದರೆ ಅರ್ಜಿ ಸಲ್ಲಿಸಿಕಂಥ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವವರು ಈ ಅಡ್ರೆಸ್ಗೆ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಐ ಸಿ ಎಮ್ ಆರ್ ಕಾಂಪ್ಲೆಕ್ಸ್ 2ನೇ ಮಹಡಿ ಪೋಜಾನಹಳ್ಳಿ NH7 BB ರಸ್ತೆ ಕಣ್ಣಮಂಗಲ ಪೋಸ್ಟ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ ಅಪ್ಲೈ ಮೂಲಕ ಸಲ್ಲಿಸೋರು. ಇನ್ನು ಆನ್ಲೈನ್ ಮೂಲಕ ಸಲ್ಲಿಸೋರು ಅದು ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ ತೋರಿಸ್ ನ್ಯಾಯಾಲಯ ಅಂತ. ಹಾಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿವೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 28/11/2023 ಆರಂಭವಾಗಿದೆ. ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 29 ಡಿಸೆಂಬರ್ 2023 ಆಗಿರ್ತದೆ. ಇನ್ನು ಹಾರ್ಡ್ ಕಾಪಿ ಕಳಿಸುವ ಕೊನೆ ದಿನಾಂಕ ಅದು 8 ಜನವರಿ 2023 ಆಗಿರ್ತದೆ. ನೀವು ಎಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಸಲ್ಲಿಸಿ, ಆಮೇಲೆ ಹಾರ್ಡ್ ಕಾಪಿನ ಆಫ್ಲೈನ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ನೋಡಿಪಿಂಚಿದ್ದು ಆಫೀಸ್ ಕಡೆ ಬಂದಂಥ PDF ಆಗಿರ್ತದೆ, ಸುಮಾರು 10 ಪೇಜ್ PDF ಇದೆ, ಎನ್ ಸಿ ಡಿ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲಿ ಎಲ್ಲ ಮಾಹಿತಿಯನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ಎಲ್ಲರನ್ನು ಓದ್ಕೋಬೇಕಾಗುತ್ತೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್, 28/11/2023 23/12/2023 ಸಾಯಂಕಾಲ 5 ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಬಗ್ಗೆ ಇಲ್ಲಿ ನೇಮ ಪೋಸ್ಟ್ ಕೊಟ್ಟಿದ್ದಾರೆ. ಲೋವರ್ ಡಿವಿಷನ್ ಕ್ಲರ್ಕ್
ಗ್ರೂಪ್ ಸಿ ಅಂತ ಒಂದು ಹುದ್ದೆ ಖಾಲಿಯಾಗಿರುತ್ತದೆ. ಇಲ್ಲಿ ಲೆವೆಲ್ ಟೂ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಬಂದುಬಿಟ್ಟು 19,900 63,800 ಇರುತ್ತೆ. ಟೋಟಲು ನಂಬರ್ ಆಫ್ ಪೋಸ್ಟ್ ಎರಡು ಕೊಟ್ಟಿದ್ದಾರೆ. ಒಂದು ಜನರಲ್ಲು ಒಂದು ಒ ಬಿ ಸಿ ಇರುತ್ತದೆ. 12 ರೀತಿ ಪಾಸ್ ಆಗಿರೋದನ್ನ ಕೊಟ್ಟಿದ್ದಾರೆ ಅಥವಾ ಈಕ್ವಲ್ ಟು ಇದ್ದರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ, 35 ವರ್ಡ್ ಪರ್ ಮಿನಿಟ್ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ. ಸ್ಪೀಡು ಆಮೇಲೆ ಅಥವಾ ಹಿಂದಿ ಇಂಗ್ಲೀಷ್ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಅಪ್ಪರ್ ಇಂಟು 18-22 ಕೊಟ್ಟಿದ್ದಾರೆ. ಜಾಬ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆ ಕೊಟ್ಟಿದ್ದಾರೆ, 2 ಹುದ್ದೆ ಖಾಲಿವೆ ಅಂತ. ಇಲ್ಲಿ ಟೋಟಲ್ ಜನರಲ್ಗೆ 2 ಪೋಸ್ಟ್ ಖಾಲಿವೆ. ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಇಲ್ಲಿ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಡಿಸೇಬಲ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಅಪ್ಪರ್ ಏಜ್ ಲಿಮಿಟ್ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಪೋಸ್ಟ್ 3 ಅಂತ ಕೊಟ್ಟಿದ್ದಾರೆ. ಇದು 103 ಪಾಸ್ ಅಂತ ಕೊಟ್ಟಿದ್ದಾರೆ, ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಕೊಟ್ಟಿದ್ದಾರೆ, ಎಲ್ಲ ಓದ್ಕೊಳ್ಳಿ. ಹಾಗೆ ಇಲ್ಲಿ ಸರ್ವಿಸ್ ಕ್ಯಾಂಡಿಡೇಟು, ಏಜ್ ಲಿಮಿಟು, ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು ಸಬ್ಮಿಷನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ರಿಜಿಸ್ಟರ್ ಮಾಡಬೇಕು ಅದನ್ನು ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ. ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಪಿ ಡಿ ಎಫ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ, ಒಂದ್ಸರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇವಾಗ ನಾನು ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ತೋರಿಸ್ತೀನಿ. ಇದು ಸುಮಾರು 10 ಪೇಜ್ PDF ಓದ್ಕೊಳ್ಳೋಣ. ಈಗ ನೇರವಾಗಿ ನಾನು ಲಿಂಕ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡೋ ಲಿಂಕ್ ಆಗಿರ್ತದೆ. NCDR ಅಂತ ಕೊಟ್ಟಿದ್ದಾರೆ, ICMRದು. ಇಂಪ್ಯಾಕ್ಟಿಂಗ್ NCD ಪಬ್ಲಿಕ್ ಹೆಲ್ತ್ ಆಕ್ಷನ್ ಆ್ಯಂಡ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ರಿಕ್ವೈರ್ಮೆಂಟ್ ಪೋರ್ಟಲ್ ಕೊಟ್ಟಿದ್ದಾರೆ, ಲಾಗಿನ್ ಅಂತ. ನೀವು ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗಿದೆ. ಅದಕ್ಕಿಂತ ಮೊದಲಲ್ಲಿ ನ್ಯೂ ಯೂಸರ್ ಅಂತ ಕೊಟ್ಟಿದ್ದಾರೆ, ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಫೇಟ್ ನೋಡಿ, ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ನೇಮು, ಇಮೇಲ್ ಐಡಿ, ಮೊಬೈಲ್ ನಂಬರು, ಆಮೇಲೆ ಪಾಸ್ವರ್ಡ್ ಹಾಕಿ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ತಿರುಗ ಹೊಳೆ ಬಂದರೆ ಇಲ್ಲಿ ಮತ್ತೆ ಲಾಗಿನ್ ಮಾಡಿ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಲಾಗಿನ್ ಆದಮೇಲೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದನ್ನು ಫಿಲಪ್ ಮಾಡಿ ಅದನ್ನು ಪ್ರಿಂಟೌಟ್ ತೊಗೊಂಡು ಜೊತೆಗೆ ಹಾರ್ಡ್ ಕಾಪಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಎರಡು ಥರ ಸ್ಟೆಪ್ ಇದೆ, ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಲಿಂಕನ್ನು ಹಾಗೆ ನೋಟಿಫಿಕೇಷನ್ ಲಿಂಕನ್ನು ವೀಡಿಯೋಗಳಿಗೆ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.